ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು. ಹೀಗಾಗಿ ಅಲ್ಲಿ ವೈಯಕ್ತಿಕವಾಗಿ ಯಾರು ದೊಡ್ಡವರಲ್ಲ, ಅವ್ರ ವಿರುದ್ಧ ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಮುಂದೇನಾಗುತ್ತೆ ಅದು ಕಾನೂನು ಕ್ರಮ ಆಗುತ್ತೆ. ಆದರೆ ಈ ರೀತಿ ಅಭಿಮಾನಿಗಳು ಹುಚ್ಚಾಟ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣ ಸಂಬಂಧ ಸಿಬಿಐ ಅಧಿಕಾರಿಗಳೇ ಪರವಾಗಿಲ್ಲ, ಒಂದು ಸಲವೂ ವಿಚಾರಣೆಗೆ ಕರೀಲಿಲ್ಲ ಅಂತ ಟೀಕೆ. ಲೋಕಾಯುಕ್ತ ಮಾತ್ರ ಏನೇನೋ ಪ್ರಶ್ನೆ ಕೇಳಿ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ದ. ಸಿಬಿಐ ಅಧಿಕಾರಿಗಳೇ ಪರವಾಗಿಲ್ಲ, ಇಲ್ಲಿ ಒಂದು ಸಲವೂ ಕೂಡ ಅವರು ವಿಚಾರಣೆಗೆ ಕರೀಲಿಲ್ಲ ಹೇಳಿದ್ದು. ಈಗ ಲೋಕಾಯುಕ್ತ ಮಾತ್ರ ಏನೇನೋ ಪ್ರಶ್ನೆಗಳನ್ನು ಕೇಳಿ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಲೋಕಾಯುಕ್ತ ಅಧಿಕಾರಿಗಳ ನೋಟಿಸ್ಗೆ ಇವತ್ತು ಡಿಕೆ ಶಿವಕುಮಾರ್ ಹೋಗಿ ವಿಚಾರಣೆಯನ್ನು ಎದುರಿಸಿ ಬಂದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಬೇರೆ ರೀತಿಯ ಅರ್ಥವನ್ನೇ ಕೊಡ್ತಾ ಇದೆ. ಲೋಕಾಯುಕ್ತನೇ ಸರಿಯಿಲ್ಲ ಅನ್ನೋ ರೀತಿಯಾಗಿ ಸಿಬಿಐ ಪರವಾಗಿಲ್ಲ ಅಂತ ಕೊಡ್ತಕ್ಕಂಥ ಈ ಹೇಳಿಕೆಯ ಅರ್ಥ ಏನಿರಬಹುದು? ಇದು ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದ ಒಳ ಅರ್ಥವನ್ನು ಕೂಡ ಕೊಡುವಂತ ಸಾಧ್ಯತೆಗಳು ಇದೆ. ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು, ನಿನ್ನೆ ಕೊಟ್ಟಿದ್ರು. ನಿನ್ನೆ ನಾನು ಬಾಗಿನ ಆಗ್ಬಿಟ್ಟಿಗೆ ಆಗಲಿಲ್ಲ, ಇವತ್ತು ಟೈಮ್ ಕೊಟ್ಟಿದ್ರು ಗಂಟೆಗೂ ಹೆಚ್ಚು ಕಾಲ, ಮೂರು ಗಂಟೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸರ್ ಇಂಥದ್ದೆಲ್ಲ ಬರಬೇಕು ಅಂತ ಏನಾದ್ರೂ ಸರಿ ಮಾಡಿ ನೋಡಿ ಮತ್ತೆ ಏನಪ್ಪ ಅಂದ್ರೆ ಇವ್ರಿಗೆ ಸಿಬಿಐ ಏನಾದ್ರೂ ಪರವಾಗಿಲ್ಲ, ಇವ್ರು ಅಷ್ಟೊಂದು ಚರ್ಚೆಗಳು ಬೇರೆ ಬೇರೆ ಅಭಿಪ್ರಾಯ ಎಲ್ಲ ಕೇಳ್ತಾ ಇದಾರೆ. ಸಿಬಿಐ ಅವರು ಇನ್ನೂ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವ್ರು ಆಮೇಲೆ ಕರೆದು ಬೇರೆ ಹಿಂಸೆ ಕೊಡ್ತಾವ. ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು ನಿನ್ನೆ.